ಬದಲಾವಣೆ ಇಲ್ಲ ಮತ್ತು ಆಗಲ್ಲ ಕ್ಯಾಬಿನೆಟ್ ಪುನಾರಚನೆ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಹೀಗಂತ ಶಿವಮೊಗ್ಗದಲ್ಲಿ ಸಚಿವ ಈಶ್ವರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಯೇ ಇಲ್ಲ ಯಾಕೆ ಸಿಎಂ ಬದಲಾವಣೆ ಮಾಡಬೇಕು ಹೀಗಂತ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಎಂ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾರೆ ಸಿಎಂ ಬೊಮ್ಮಾಯಿ ಪರ ಸಚಿವ ಆನಂದ್ ಸಿಂಗ್ ಬ್ಯಾಟಿಂಗ್ ಸಹ ಮಾಡಿದ್ದಾರೆ ಈ ಕಡೆ ಒಂದು ಕಡೆ ಈಶ್ವರಪ್ಪ ಅವರು ಸಿಎಂ ಪರವಾಗಿ ಮಾತನಾಡ್ತಾ ಇದ್ದಾರೆ ಮಗದೊಂದು ಕಡೆಯಲ್ಲಿ ಆನಂದ್ ಸಿಂಗ್ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಮತ್ತು ಆಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಸಿಎಂ ಬದಲಾವಣೆನೇ ಇಲ್ಲ ಕ್ಯಾಬಿನೆಟ್ ರಿಶಫಲ್ ಮುಖ್ಯಮಂತ್ರಿಗಳಿಗೆ ಕೇಂದ್ರ ನಾಯಕರಿಗೆ ಬಿಟ್ಟು ವಿಚಾರ ಸಿಎಂ ಬದಲಾವಣೆನೇ ಇಲ್ಲ ಕ್ಯಾಬಿನೆಟ್ ರಿಶಫಲ್ ಮುಖ್ಯಮಂತ್ರಿಗಳಿಗೆ ಕೇಂದ್ರ ನಾಯಕರಿಗೆ ಬಿಟ್ಟು ವಿಚಾರ ಸಿಎಂ ಬದಲಾವಣೆನೇ ಇಲ್ಲ ಕ್ಯಾಬಿನೆಟ್ ರಿಶಫಲ್ ಮುಖ್ಯಮಂತ್ರಿಗಳಿಗೆ ಕೇಂದ್ರ ನಾಯಕರಿಗೆ ಬಿಟ್ಟು ವಿಚಾರ ಈಗ ಚುನಾವಣೆಗಳಲ್ಲಿ ಕಡಿಮೆ ಅಂಕೆ ಬಂದಿದ ತಕ್ಷಣವೇ ಮುಖ್ಯಮಂತ್ರಿಗಳು ಬದಲಾವಣೆ ಆಗೋದನ್ನ ಯಾವ ಪಕ್ಷನೂ ನಿರ್ಧಾರ ತಗೊಳ್ಳಲ್ಲ ಆದರೆ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ನಾವು ಮುಂದೆ ಬರುವಂತ ಚುನಾವಣೆನಲ್ಲಿ 23ನೇನಲ್ಲಿ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದು ಪಕ್ಷ ಮತ್ತು ಸಂಘಟನೆ ಎರಡು ಆಲೋಚನೆ ಮಾಡಿ ತೀರ್ಮಾನ ತಗೊಳ್ಳುತ್ತೆ ಇದು ಯಾವುದೂ ಬದಲಾವಣೆ ಆಗೋಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಹೇಳ್ತಾ ಇದ್ದಾರೆ ಬದಲಾವಣೆ ಆಗಬೇಕನ್ನೋದಕ್ಕೆ ಕಾರಣಗಳು ಬೇಕಲ್ಲ ಈಗ ಬೊಮ್ಮಾಯಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಇಂಥ ಒಂದು ಆರ್ಥಿಕ ಪರಿಸ್ಥಿತಿನಲ್ಲಿ ಸಂಕಷ್ಟದಲ್ಲಿದ್ದಂಥ ಸರ್ಕಾರವನ್ನು ಒಂದು ಸುಧಾರಿಸ್ಕೊಂಡು ಎಲ್ಲರನ್ನ ಒಟ್ಟಾಗಿ ಸೇರಿಸ್ಕೊಂಡು ಹೋಗಬೇಕಾದಾಗ ಬದಲಾವಣೆ ಪ್ರಶ್ನೆನೇ ಉದ್ಭವ ಆಗಲ್ಲ ಸಿಎಂ ಬದಲಾವಣೆನೇ ಇಲ್ಲ ಕ್ಯಾಬಿನೆಟ್ ರಿಶಫಲ್ ಮುಖ್ಯಮಂತ್ರಿಗಳಿಗೆ ಕೇಂದ್ರ ನಾಯಕರಿಗೆ ಬಿಟ್ಟು ವಿಚಾರ ಸಿಎಂ ಬದಲಾವಣೆನೇ ಇಲ್ಲ ಕ್ಯಾಬಿನೆಟ್ ರಿಶಫಲ್ ಮುಖ್ಯಮಂತ್ರಿಗಳಿಗೆ ಕೇಂದ್ರ ನಾಯಕರಿಗೆ ಬಿಟ್ಟು ವಿಚಾರ ಸಿಎಂ ಬದಲಾವಣೆನೇ ಇಲ್ಲ ಕ್ಯಾಬಿನೆಟ್ ರಿಶಫಲ್ ಮುಖ್ಯಮಂತ್ರಿಗಳಿಗೆ ಕೇಂದ್ರ ನಾಯಕರಿಗೆ ಬಿಟ್ಟು ವಿಚಾರ ಸಿಎಂ ಬದಲಾವಣೆನೇ ಇಲ್ಲ ಕ್ಯಾಬಿನೆಟ್ ರಿಶಫಲ್ ಮುಖ್ಯಮಂತ್ರಿಗಳಿಗೆ ಕೇಂದ್ರ ನಾಯಕರಿಗೆ ಬಿಟ್ಟು ವಿಚಾರ ಸಿಎಂ ಬದಲಾವಣೆ ಇಲ್ಲ ಮತ್ತು ಪುನಾರಚನೆ ವಿಚಾರ ಏನಿದೆ ಅದಕ್ಕೆ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟ ವಿಚಾರ ಅಂತ ಹೇಳ್ತಾ ಇದ್ದಾರೆ ಈಶ್ವರಪ್ಪನವರು ಇನ್ನು ಆನಂದ್ ಸಿಂಗ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆಗೆ ಕಾರಣಗಳಬೇಕಲ್ವ ಉತ್ತಮ ಆಡಳಿತ ನಿಭಾಯಿಸ್ತಾ ಇರೋ ಈ ಹೊತ್ತಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಮೇಯ ಬರೋದೇ ಇಲ್ಲ ಹಾಗಾಗಿ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಆನಂದ್ ಸಿಂಗ್ ಅವರು ಕೊಟ್ಟಿದ್ದಾರೆ ಆದರೆ ಈಶ್ವರಪ್ಪನವರು ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಈಗ ಹೇಳ್ತಾ ಇರೋರು ಮುಂದಿನ ಮುಖ್ಯಮಂತ್ರಿ ನಿರಾಣಿ ಅಂತ ಹೇಳೋ ಹೊತ್ತಲ್ಲಿ ಅವರಿಂದಲೇ ಇದು ಆರಂಭ ಕೂಡ ಆಗಿದ್ದು